ಆಮೇಲೆ ಮನೆ ಒಳಗೂ ಹೊರಗೂ ಕೆಲಸ ಮಾಡ್ಕೊಂಡು ಮನೆಯವರನ್ನು ಸುಧಾರಿಸ್ಕೊಂಡು ತನ್ನನ್ನು ತಾನು ಸಂಭಾಳಿಸ್ಕೋಬೇಕಾಗತ್ತೆ ಅಂಥವ್ರಿಗೋಸ್ಕರ ನಾನು ಇಲ್ಲಿ ಇವತ್ತು ತಂದಿದ್ದೀನಿ ಅಡುಗೆ ಮನೆಯಲ್ಲಿ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಕೆಲವು ಸರಳ ಸುಲಭ ಉಪಾಯಗಳನ್ನು ಎಲ್ರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಕತ್ರಿ ದಿನ ಕಳೆದಂತೆ ಮೊಂಡಾಗ್ತಾ ಬರುತ್ತೆ ಹಾಗಾದಾಗ ಸಾಣೆಯವ್ರನ್ನ ಹುಡ್ಕೊಂಡು ಹೋಗೋ ಬದಲು ಸದಾ ಇದು ಸುಸ್ಥಿತಿಯಲ್ಲಿ ಇಡಬೇಕು ಅಂದರೆ ಏನು ಮಾಡಬೇಕು ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ತಗೊಂಡು ಇದನ್ನು ದಪ್ಪ ಲೇಯರ್ ಬರೋ ಹಾಗೆ ನಾಲ್ಕೈದು ಮಡಿಕೆ ಮಡಿಸ್ಕೊಳ್ಳಿ ಇದನ್ನು ಈ ರೀತಿ ಸಾಧ್ಯವಾದಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ತಾ ಬನ್ನಿ ಈ ರೀತಿ ಕಟ್ ಮಾಡ್ತಾ ಆದಷ್ಟು ಸಣ್ಣಕ್ಕೆ ಮಾಡಿ ಮತ್ತು ಇದು ನಾಲ್ಕೈದು ಮಡಿಕೆಯಷ್ಟು ದಪ್ಪನೆ ಮಡಿಕೆ ಇರಬೇಕು ಈ ರೀತಿ ಮಾಡಾದಮೇಲೆ ನೀವು ಬೇರೆ ಪೇಪರ್ನ ಕಟ್ ಮಾಡಿ ನೋಡಿ ಅಕಸ್ಮಾತ್ ಇನ್ನೂ ಬೇಕು ಅನಿಸಿದ್ರೆ ಇನ್ನೊಂದು ಫಾಯಿಲ್ನ ಇದೇ ರೀತಿ ದಪ್ಪಕ್ಕೆ ಸುತ್ತಿ ಇದೇ ರೀತಿ ರಿಪೀಟ್ ಮಾಡಬೇಕಾಗತ್ತೆ ಆದರೆ ನೆನಪಿಡಿ ತೀರಾ ಹಾಳಾದಂಥ ಕತ್ತರಿ ಅಥವಾ ಡ್ಯಾಮೇಜ್ ಆದಂಥ ಬ್ಲೇಡ್ಗೆ ಈ ಮೆಥಡ್ ಸರಿ ಹೊಂದಲ್ಲ ಈ ರೀತಿ ಆಗಾಗ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕತ್ತರಿ ತನ್ನ ಶಾರ್ಪ್ನೆಸ್ನ ಉಳಿಸ್ಕೊಂಡು ಸದಾಕಾಲ ಸುಸ್ಥಿತಿಯಲ್ಲಿರುತ್ತೆ ಮಿಕ್ಸಿಯ ಜಾರ್ಗಳ ಬ್ಲೇಡ್ಗಳು ಹಳೇದಾಗ್ತಾ ಬಂದ ಹಾಗೆ ತನ್ನ ಶಾರ್ಪ್ನೆಸ್ನ ಕಳ್ಕೊಳ್ತಾ ಹೋಗುತ್ತೆ ಹೀಗಾದಾಗ ಏನು ಮಾಡಬೇಕು ಈ ಮಿಕ್ಸಿಯ ಜಾರ್ಗೆ ಒಂದು ಕಪ್ನಷ್ಟು ಕಲ್ಲುಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಫುಲ್ ಸ್ಪೀಡಲ್ಲಿ ಒಂದರಿಂದ ಎರಡು ನಿಮಿಷದಷ್ಟು ಮಿಕ್ಸಿಯನ್ನು ರನ್ ಮಾಡಿ ಪುಡಿ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಮಿಕ್ಸಿಯ ಬ್ಲೇಡ್ಗಳು ಹರಿತಾ ಆಯಿತು ಜೊತೆಗೆ ನಿಮಗೆ ಅಡುಗೆಗೆ ಪುಡಿ ಉಪ್ಪು ಕೂಡ ಸಿಕ್ತು ಅಂಗಡಿಯಿಂದ ಪುದೀನ ಸೊಪ್ಪು ತಂದು ಬಿಡಿಸಿಟ್ಕೊಳ್ಳೋದು ಮರೆತು ಹಾಗೆಯೇ ಫ್ರಿಡ್ಜಲ್ಲಿಟ್ಟು ಅದು ಪೂರ್ತಿ ಬಾಡೋಗಿದೆಯಾ ಹಾಗಂತ ಅದನ್ನು ಎಸಿಬೇಡಿ ಇದನ್ನು ಮತ್ತೆ ಸರಿ ಮಾಡೋಕ್ಕೆ ಒಂದು ಸರಳ ಉಪಾಯ ಹೀಗಿದೆ ಒಂದು ಬಟ್ಲಿನಲ್ಲಿ ನೀರು ತಗೊಂಡು ಅದಕ್ಕೆ ಅರ್ಧ ಟೀಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ಸೊಪ್ಪನ್ನು ಬೇರು ಪೂರ್ತಿ ನೀರಲ್ಲಿ ಮುಳುಗೋ ಹಾಗೆ ಇಟ್ಟು ಇದನ್ನು ಕಾಲು ಗಂಟೆ ಅಥವಾ 20 ನಿಮಿಷ ಹಾಗೆ ಬಿಟ್ಬಿಡಿ 20 ನಿಮಿಷಗಳ ನಂತರ ಮತ್ತೆ ಅಷ್ಟೇ ಫ್ರೆಶ್ ಆದ ಸೊಪ್ಪು ನಿಮಗೆ ಅಡುಗೆಗೆ ರೆಡಿಯಾಗಿರುತ್ತೆ ತೆಂಗಿನಕಾಯಿಗಳು ಒಡೆದ ತಕ್ಷಣ ತುರಿದೆ ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದಾಗ ಕೆಲವೊಂದು ಸತಿ ಜಾರ್ಗೆ ಬಂದಾಗ ಆಗ್ಬಿಟ್ಟಿರುತ್ತೆ ಈ ರೀತಿ ಆದಾಗ ಈ ಒಳಭಾಗಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಈ ರೀತಿಯಾಗಿ ಪೂರ್ತಿ ಸವರಬೇಕು ಈ ರೀತಿ ಸವರಿದ ಮೇಲೆ ಇದನ್ನು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಅರ್ಧ ಗಂಟೆಯ ನಂತರ ಮತ್ತೆ ಉಪ್ಪನ್ನು ಈ ರೀತಿ ಕಾಯಿಯ ಮೇಲ್ಮೈಗೆ ಚೆನ್ನಾಗಿ ಉಜ್ಜಬೇಕು ಈ ರೀತಿ ಮಾಡೋದ್ರಿಂದ ಆ ಕಟ್ಟಿರುತ್ತಲ್ಲ ಜಾರ್ಗೆ ಏನಿರುತ್ತೆ ಅದೆಲ್ಲನೂ ಬಿಟ್ಕೊಂಡು ಬಿಡುತ್ತೆ ನೀವು ಇದಕ್ಕೆ ಸ್ಪೂನನ್ನು ಕೂಡ ಉಪಯೋಗಿಸಿ ಸ್ಕ್ರೇಪ್ ಮಾಡಬಹುದು ನಂತರ ಒಂದು ಸತಿ ಚೆನ್ನಾಗಿ ನೀರಲ್ಲಿ ತೊಳೆದ್ರೆ ಫ್ರೆಶ್ ಆದ ಕಾಯಿ ರೆಡಿಯಾಗಿರುತ್ತೆ ಆದರೆ ನೆನಪಿಡಿ ತೀರಾ ಹಳೆ ಕಾಯಿ ಆದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಅದರ ಸೇವನೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ದಿನ ಜಿಡ್ಡಿನ ಪಾತ್ರೆ ಹಾಲಿನ ಪಾತ್ರೆ ತೊಳೆಯೋದ್ರಿಂದ ಸಿಂಕು ಅವಾಗವಾಗ ಕಟ್ಕೊಳ್ಳೋದು ಬ್ಲಾಕ್ ಆಗೋದು ಸರ್ವೇ ಸಾಮಾನ್ಯ ಹೀಗಾಗದೇ ಇರೋದಕ್ಕೆ ಇದಕ್ಕೆ ಒಂದು ಕಪ್ನಷ್ಟು ಕಲ್ಲುಪ್ಪನ್ನು ಹಾಕಿ ಇದರ ಮೇಲೆ ಕುದಿಯುವಂತಹ ನೀರನ್ನು ಒಂದು ಲೋಟದಷ್ಟು ಚೆನ್ನಾಗಿ ಸುರಿಯಿರಿ ಇದನ್ನು ನೀವು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಎಲ್ಲ ಕೆಲಸ ಮುಗಿದ ಮೇಲೆ ಹಾಕಿ ಬಿಟ್ಬಿಡ್ಬೋದು ಹಾಗೆ ಓವರ್ ನೈಟು ಬೆಳಗ್ಗೆ 7 ಹೊತ್ತಿಗೆ ಉಪ್ಪು ಕರಗಿ ನಿಮ್ಮ ಬ್ಲಾಕ್ ಆಗಿರೋ ಸಿಂಕ್ ಪೂರ್ತಿ ಬಿಟ್ಟಿರುತ್ತೆ ಜೊತೆಗೆ ಇದು ಉಪ್ಪು ನೀರಾದ್ರಿಂದ ಸಿಂಕ್ ಪೈಪಲ್ಲಿರಬಹುದಾದಂಥ ಕ್ರಿಮಿ ಕೀಟ ಹುಳು ಹುಪ್ಪಟೆ ಎಲ್ಲ ಕೂಡ ನಾಶ ಆಗಿರುತ್ತೆ ಈ ರೀತಿ ಅಟ್ಲೀಸ್ಟ್ ನೀವು ತಿಂಗಳಿಗೊಂದು ಸತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಡುಗೆ ಮಾಡುವಾಗ ಅಕಸ್ಮಾತ್ತಾಗಿ ಕಟ್ಟೆ ಮೇಲೆ ಎಣ್ಣೆ ಚೆಲ್ಲೋದು ಜಿಡ್ಡಾಗೋದು ಇವೆಲ್ಲನೂ ತುಂಬಾ ಸಹಜ ಈ ರೀತಿ ಆದಾಗ ಕ್ಲೀನಿಂಗ್ ತುಂಬ ಕಷ್ಟ ಅಂತ ತಲೆ ಕೆಡಿಸ್ಕೋಬೇಡಿ ಇದಕ್ಕೊಂದು ಒಳ್ಳೆಯ ಉಪಾಯ ಇದೆ ಗೋಧಿ ಹಿಟ್ಟು ಹೌದು ಗೋಧಿ ಹಿಟ್ಟನ್ನು ಎಣ್ಣೆ ಚೆಲ್ಲಿದ ಜಾಗಕ್ಕೆ ಅಥವಾ ಜಿಡ್ಡಿರೋ ಜಾಗಕ್ಕೆ ಚೆನ್ನಾಗಿ ಹರಡಿ
ಕೈಯಿಂದ ಚೆನ್ನಾಗಿ ಸವರಿ. ಈ ಗೋಧಿ ಹಿಟ್ಟು ಎಣ್ಣೆಯನ್ನು ತುಂಬ ಬೇಗ ಹೀರಿಕೊಳ್ಳುತ್ತೆ. ಈ ರೀತಿ ಸವರಿದ ನಂತರ ಎಣ್ಣೆ ಜಿಡ್ಡು ಹೀರಿಕೊಂಡಂತಹ ಗೋಧಿ ಹಿಟ್ಟನ್ನು ತೆಕ್ಕೊಂಡ್ಬಿಡಿ. ನಂತರ ಆ ಜಾಗಕ್ಕೆ ಸ್ವಲ್ಪ ಸೋಪಿನ ನೀರನ್ನು ಚಿಮುಕಿಸಿ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಒಂದು ಚೂರು ಕಷ್ಟ ಇಲ್ಲದೆ ಎಣ್ಣೆ ಚೆಲ್ಲಿದ ಗುರುತು ಇಲ್ಲದಂಗೆ ಜಾಗ ಕ್ಲೀನ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಕೈ ಒರೆಸೋ ಟವಲ್ ಆಗಿರಬಹುದು, ಜಿಟ್ಟು ಒರೆಸೋ ಬಟ್ಟೆಗಳಾಗಿರಬಹುದು, ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಸುಲಭ ಟಿಪ್. ಒಂದು ಮಗ್ ಅಥವಾ ಬಕೆಟ್ಗೆ ಬಿಸಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಸೋಪಿನ ಪುಡಿಯನ್ನು ಹಾಕಿ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ. ನಿಂಬೆಹಣ್ಣು ಜಿಡ್ಡನ್ನು ಮತ್ತು ಕಲೆಯನ್ನು ತುಂಬ ಚೆನ್ನಾಗಿ ತೊಲಗಿಸುತ್ತೆ. ಈ ನೀರಿನಲ್ಲಿ ನಿಮ್ಮ ಜಿಡ್ಡಿನ ಬಟ್ಟೆಗಳು ಅಥವಾ ಟವಲ್ಗಳನ್ನು ಅದ್ದಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಅರ್ಧ ಗಂಟೆಯ ನಂತರ ನೀವು ಮಾಮೂಲಿನ ಹಾಗೆ ಆ ಬಟ್ಟೆಗಳನ್ನು ಒಗೆದಾಗ ಫ್ರೆಶ್ ಆದ ಕಲೆರಹಿತವಾದ ಸುವಾಸನೆಯುಕ್ತವಾದ ಬಟ್ಟೆಗಳು ನಿಮಗೆ ಸಿಗತ್ತೆ. ಬಳಸಿ ಉಳಿದ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಎಸೆಯಬೇಡಿ. ನೀವು ಅಲ್ಯೂಮಿನಿಯಂ ಕುಕ್ಕರ್ಗಳನ್ನು ಉಪಯೋಗಿಸಿ ಅಡುಗೆ ಮಾಡುವಾಗ ಕುಕ್ಕರ್ ಇಡೋದಕ್ಕೆ ಮುಂಚೆ ತಳಕ್ಕೆ ಈ ನಿಂಬೆಹಣ್ಣಿನ ಸಿಪ್ಪೆ ಹಾಕಿ ಕುಕ್ಕರ್ ಇಟ್ಟು ಅಡುಗೆ ಮಾಡಿದಾಗ ಕುಕ್ಕರ್ನ ತಳ ಸದಾಕಾಲ ಕಪ್ಪಾಗದೆ ಹೊಸದರಂತೆ ಚೆನ್ನಾಗೇ ಇರುತ್ತೆ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೂ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಹೆಚ್ಚು ಹೆಚ್ಚು ಜನರ ಜೊತೆ ಶೇರ್ ಕೂಡ ಮಾಡಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಆಗ ನಮ್ಮ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಮುಂದಿನ ಬಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.